ರಾಜ್ಯದಲ್ಲಿ ಅಶಾಂತಿಯನ್ನು ಕದಡುವಂತಹ ಕೋಮುಗಲಭೆಗಳಿಗೆ ಪ್ರಚೋದನೆ ನೀಡುತ್ತಿರುವಂತದ್ದು ಬಿಜೆಪಿಯ ಮನುವಾದಿತ್ವದ ನಾಯಕರುಗಳ ಪ್ರಚೋದನಕಾರಿ ಭಾಷಣ ಜೊತೆಗೆ ನಿನ್ನೆ ದಿವಸ ಕೊಡಗು ಜಿಲ್ಲೆಗೆ ಅತಿವೃಷ್ಟಿಗೆ ಆಡಳಿತಾತ್ಮಕವಾಗಿ ವೀಕ್ಷಣೆಯನ್ನು ಮಾಡಿ ನೊಂದವರ ಹಾವಳನ ಆಲಿಸುವಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಶಾಡೋ ಸಿಎಂ ಅಂದ್ರೆ ಈ ರಾಜ್ಯದ ಭಾಗ್ಯ ವಿಧಾತ ಏನು ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಅಗರಣದ ರುವಾರಿ ಪಕ್ಷದ ಬಿಜೆಪಿಯ ಕಾರ್ಯಕರ್ತರು ಅವರ ಕಾರಿನ ಮೇಲೆ ಮೊಟ್ಟೆ ನೇಸ್ತಿರಂತದ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ ಹೋರಾಟ ಮಾಡುವಂತದ್ದು ಸಂವಿಧಾನಕವಾಗಿ ಎಲ್ಲರ ಹಕ್ಕು ಈ ಭಾರತದಲ್ಲಿ ಆದರೆ ಹೋರಾಟದ ದಿಕ್ಕನ್ನ ಅತಿರೇಕದಿಂದ ವರ್ತಿಸಿರಂತದ್ದು ಬಿಜೆಪಿಯ ಮನುವಾದತ್ವದ ನಾಯಕರ ಪ್ರಚೋದನೆ ಇದರಲ್ಲಿ ಅಡಗಿರಂತದ್ದು ಜೊತೆಗೆ ಕಳೆದ ವಾರಗಳಿಂದ ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಆದಂತಹ ಕೋಮುಗಲಭೆ ಹಿಂದೆ ಶಿವಮೊಗ್ಗದ ಬಿಜೆಪಿಯ ಮನುವಾದತ್ವದ ನಾಯಕರ ಪ್ರಚೋದನಕಾರಿ ಭಾಷಣ ಇದೆ ಈ ಕೂಡಲೇ ನಾನು ರಾಜ್ಯಪಾಲರಲ್ಲಿ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ಕಾರಣ ಯುವ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಬದಲು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ನೀಡುತ್ತದೆ ಈ ಲಜ್ಜೆಗೆಟ್ಟ ಕೋಮುತ್ವದ ಕೋಮುದಳ್ಳೂರಿತರದ ದ್ವೇಷ ರಾಜಕಾರಣದ ಬಿಜೆಪಿ ಸರ್ಕಾರವನ್ನು ವಜಾ ಮಾಡಬೇಕು ಇಲ್ಲವಾದಲ್ಲಿ ಮಿಸ್ಟರ್ ಬಸರಾಜ್ ಬೊಮ್ಮಾಯಿ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯುವ ಕಾಂಗ್ರೆಸ್ ಒಂದು ಎಚ್ಚರಿಕೆಯನ್ನು ನೀಡುತ್ತದೆ ನೀವು ಸೆಪ್ಟೆಂಬರ್ 2ನೇ ತಾರೀಕು ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ದೀರಾ ಜನ ಉತ್ಸಾಹ ಯಾತ್ರೆಯಿಂದ ಆಗಮಿಸಿದ್ದೀರಾ ಆದರೆ ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಯುವ ಕಾಂಗ್ರೆಸ್ ನಿಮಗೆ ಜನ ಆಕ್ರೋಶ ಮತ್ತು ಯುವ ಆಕ್ರೋಶದ ಪ್ರತಿಭಟನೆಯ ಸ್ವಾಗತವನ್ನು ಎಲ್ಲ ದಿಕ್ಕುಗಳಿಂದ ನೀಡುತ್ತದೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೇನೆ ಇವತ್ತು ಶಿವಮೊಗ್ಗ ಜಿಲ್ಲೆ ಇರುವಂತಹ ಅರ್ಧ ಜ್ಞಾನೇಂದ್ರ ಅವರು ನಾವು ಎಲ್ಲ ಪ್ರಬುದ್ಧರಿದ್ದರನ್ನ ಅನ್ಕೊಂಡಿದ್ವಿ ಆದರೆ ಇವತ್ತು ಅರ್ಧ ಜ್ಞಾನೇಂದ್ರ ಅಸಮರ್ಥ ಗೃಹ ಮಂತ್ರಿ ಯಾರಾದರೂ ಇದ್ದರೆ ಈ ರಾಜ್ಯ ಕಂಡ ಅಸಮರ್ಥ ಗೃಹ ಮಂತ್ರಿ ಅದು ನಮ್ಮ ಜಿಲ್ಲೆಯ ಅರ್ಗ ಜ್ಞಾನೇಂದ್ರ ಅಂತ ಹೇಳ್ಕೊಳ್ಳೋಂಥದ್ದು ಶಿವಮೊಗ್ಗ ಜಿಲ್ಲೆ ತಲೆ ತಗ್ಗಿಸುವಂಥ ಸಂದರ್ಭ ಅದರ ಜೊತೆಗೆ ಶಿವಮೊಗ್ಗ ನಗರದಲ್ಲೊಬ್ಬರು ಶಾಸಕರಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ 40%ನ ಏನು ಅಗರಣದ ರುವಾರಿ ಇವತ್ತು ಅವರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದ ಬಿ ರಿಪೋರ್ಟ್ ಹಾಸ್ಕೊಂಡ್ಬಂದಿರ್ಬೋದು ಆದರೆ ನಾನು ಈ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಇವತ್ತು ಪೊಲೀಸ್ ಇಲಾಖೆ ತನಿಖೆ ಸಂಸ್ಥೆಗಳು ಆರ್ಎಸ್ಎಸ್ನ ಕಪಿಮುಷ್ಟಿಯಲ್ಲಿವೆ ಇವತ್ತು ಕಾದ ಕಬ್ಬಿಣದಂಥ ಪೊಲೀಸ್ ಇಲಾಖೆಗಳ ಮೇಲೆ ಸರ್ಕಾರ ಎಂಬ ಸುತ್ತಿಗೆ ಹೊಡಿತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಸ್ವತಂತ್ರವಾಗಿಲ್ಲ ಇವತ್ತು ಈ ಕೂಡಲೇ ನಾನು ಪೊಲೀಸ್ ಇಲಾಖೆಗೂ ಎಚ್ಚರಿಕೆ ನೀಡುತ್ತೇನೆ ಬಿಜೆಪಿ ಸರ್ಕಾರನೇ ಇರಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ ಇವತ್ತು ನಾನು ಮತ್ತೊಂದು ಚಾಲೆಂಜ್ ಮಾಡ್ತೀನಿ ಈಶ್ವರಪ್ಪನವರಿಗೆ ಮಂಪರು ಪರೀಕ್ಷೆ ಮಾಡಿಸಿ ಶಿವಮೊಗ್ಗದಲ್ಲಾದಂತಹ ಎಲ್ಲ ಗಲಭೆಗಳಿಂದ ಈಶ್ವರಪ್ಪನವರ ಪ್ರಚೋದನಕಾರಿಯಾದಂತಹ ಮನುವಾದತ್ವದ ತತ್ವ ಇದೆ ಅಂತೇಳಿ ನಾನು ಈ ಮೂಲಕ ಈ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೇನೆ